Hi everyone, welcome back to my YouTube channel. Ella CET vidyarthigalige namma channel ge swagata. KEA kinda latest update bandide. Illi kelavondu CBSE ade ICSE athwa ICSE vidyarthigalige enagitte andre tamdu document verification rejected list alli name itto. Alli KEA svalpa ondu mistake madide. Anta vidyarthigalu worry madkolangilla. Matte na update madidivi anta helidare. Rejection list alli kuda remove madidivi anta heli. Ond sari neevu vastagi rejection list na bittidare adanna nodkondo clarify madkobekagutte. ಅದೇ ರೀತಿ ನಿಮ್ಮದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅದೇ ರೀತಿ ರೂರಲ್ ಸರ್ಟಿಫಿಕೇಟ್ ರಿಜೆಕ್ಟೆಡ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂದರೆ ಒಂದರಿಂದ ಹನ್ನೆರಡು ತರಗತಿವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಒಂದರಿಂದ ಹನ್ನೆರಡು ತರಗತಿವರೆಗೂ ಸ್ಟಡಿ ಡೀಟೇಲ್ಸನ್ನು ಅಲ್ಲಿ ಕೆ ಅವರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ರೂಲ್ಸ್ ಪ್ರಕಾರ ಇರೋದು ಮಿನಿಮಮ್ 7 ವರ್ಷದ್ದು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಕೆ ಅವರು ಕನ್ಫ್ಯೂಷನ್ ಆಗಿ ನಿಮ್ಮದು ಲಿಸ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಅದನ್ನು ಕರೆಕ್ಟ್ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅಂತೆ ರಿಜೆಕ್ಟ್ ಲಿಸ್ಟಿಂದ ರಿಮೂವ್ ಕೂಡ ಮಾಡಿದ್ದಾರೆ ಅದನ್ನು ಚೆಕ್ ಔಟ್ ಮಾಡ್ಕೋಬೋದು ಇಲ್ಲಿ ಮಿನಿಮಮ್ 7 ವರ್ಷದ್ದು ಕಂಪಲ್ಸರಿ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ 7 ವರ್ಷದ ಮೇಲೆ ಆದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ 7 ವರ್ಷದ ಒಳಗಿದ್ರೆ ನಿಮ್ಮದು ವೆರಿಫಿಕೇಷನ್ ಮಿನಿಮಮ್ 7 ವರ್ಷದ್ದು ಸ್ಟಡಿ ಡೀಟೇಲ್ಸ್ ವೆರಿಫಿಕೇಷನ್ ಆಗಬೇಕಾಗುತ್ತೆ ಇನ್ ಕೇಸ್ ನೀವು 7 ವರ್ಷದ ಡೀಟೇಲ್ಸ್ ಇನ್ನೂ ವೆರಿಫೈ ಮಾಡಿಲ್ಲ ಅಂದರೆ ಅಂಥ ವಿದ್ಯಾರ್ಥಿಗಳು ಕೂಡ ರಿಜೆಕ್ಟೆಡ್ ಲಿಸ್ಟಲ್ಲಿ ಇರುತ್ತೆ ಅವರು ಕೂಡ ಒಂದ್ಸರಿ ಚೆಕ್ ಔಟ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಮೆಷನ್